ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರನ್ನ ಭೇಟಿಯಾದ ಬಳಿಕ ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಫಾರ್ ದಟ್ ಆಕ್ಚುಲಿ ವಿ ಆರ್ ವಿತ್ ಹಿಮ್ ಟುಡೇ ಕೇಮ್ ಟು ಮೀಟ್ ಹಿಮ್ ದಿಸ್ ಕಾರ್ಡಿಯಲ್ ಮೀಟಿಂಗ್ ದಿಸ್ ಇಸ್ ಅಟ್ ದಿಸ್ ಜಂಕ್ಚರ್ ವಿ ಹ್ಯಾವ್ ಟು ಗಿವ್ ಕಾನ್ಫಿಡೆನ್ಸ್ ಬಟ್ ಹಿ ಇಸ್ ವೆರಿ ಕಾನ್ಫಿಡೆಂಟ್ ದಟ್ ಹಿ ಕ್ಯಾನ್ ಫೇಸ್ ಎವ್ರಿಥಿಂಗ್ ಹಿ ಹ್ಯಾಸ್ ದಟ್ ಕೆಪಾಸಿಟಿ ಬಟ್ ಫ್ಯೂಚರ್ ಡೇಸ್ ಹೂಎವರ್ ವಾಂಟೆಡ್ ಟು ಡೂ ವೆಂಜೆನ್ಸ್ ಪಾಲಿಟಿಕ್ಸ್ ಗಾಡ್ ವಿಲ್ ಟೀಚ್ ದಮ್ ಎಲ್ಲ ಸರ್ ದಿಸ್ ಇಸ್ ಮೈ ಪರ್ಸನಲ್ ವಿಷನ್ ವಿ ವರ್ಕ್ ಟುಗೆದರ್ ಐ ಟುಡೇ ಕೇಮ್ ಹಿಯರ್ ಟು ಗಿವ್ ಕಾನ್ಫಿಡೆನ್ಸ್ ಟು ಹಿಮ್ ವಿ ಆರ್ ಆಲ್ ವಿತ್ ಹಿಮ್ ಫಾರ್ ದಟ್ ರೀಸನ್ ಓನ್ಲಿ ವಿ ಕೇಮ್ ಹಿಯರ್ ಐ ಥಿಂಕ್ ಈಸ್ ಮೆಂಟಲಿ ಈಸ್ ವೆರಿ ಸ್ಟ್ರಾಂಗ್ ಅಕಾರ್ಡಿಂಗ್ ಟು ಮೀ ಯು ವಿಲ್ ಫೈಟ್ ಇಟ್ ವಿತ್ ಬೋಲ್ಡ್ನೆಸ್ ಅಬೌಟ್ ಆಲ್ ದಿಸ್ ಆ್ಯಕ್ಟಿವಿಟೀಸ್ ಗೋಯಿಂಗ್ ಆನ್ ಇನ್ ಪೊಲಿಟಿಕಲ್ ವೆಂಜನ್ಸ್ಫುಲ್ ಪಾಲಿಟಿಕ್ಸ್ ಈ ವಿಲ್ ಗೋಯಿಂಗ್ ಟು ಫೇಸ್ ಇಟ್ ಅಕಾರ್ಡಿಂಗ್ ಟು ಸರ್ ಬೀಂಗ್ ಇಟ್ ಚಿದಂಬರಂ ಬೀಂಗ್ ಇಟ್ ಡಿ ಕೆ ಶಿವಕುಮಾರ್ ದಿಸ್ ಇಸ್ ಬೀಂಗ್ ಸೆಡ್ ದಟ್ ದೀಸ್ ಪೀಪಲ್ ಆರ್ ನಾಟ್ ಕೋಆಪರೇಟಿಂಗ್ ವಿತ್ ದ ಇನ್ವೆಸ್ಟಿಗೇಷನ್ ವಾಟ್ ವೇ ದೇ ಆರ್ ನಾಟ್ ಕೋಆಪರೇಟಿವ್ ವಾಟ್ ಎವರ್ ದೇ ಆಸ್ಕ್ಡ್ ಈ ಆಲ್ರೆಡಿ ವೆನ್ ಎವರ್ ದೇ ಕಾಲ್ಡ್ ಇನ್ ಹಿ ಹಸ್ ಗಿವನ್ ಆಲ್ ಡೀಟೇಲ್ ಅಕಾರ್ಡಿಂಗ್ ಟು ಮೀ ಈ ಕೋಆಪರೇಟ್ ವಿತ್ ದಮ್ ವೆರಿ ವೆಲ್ ಈವನ್ ಆಫ್ಟರ್ ಕೋಆಪರೇಷನ್ ಆಲ್ಸೋ ದ ವೇ ಇನ್ ವಿಚ್ ಇಟ್ ಈಸ್ ಗೋಯಿಂಗ್ ಆನ್ ಎನಿಬಡಿ ಕ್ಯಾನ್ ಗೆಸ್ ವೈ ಆಲ್ ದೀಸ್ ಥಿಂಗ್ಸ್ ಈಸ್ ಗೋಯಿಂಗ್ ಆನ್ ಇವತ್ತಿನ ದಿನ ನಾನು ಸ್ನೇಹಿತರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಸೌಹಾರ್ದವಾದಂಥ ಒಂದು ಭೇಟಿಗೆ ಬಂದಿದ್ದೇನೆ. ಹಲವಾರು ದಿನಗಳಿಂದ ನಾನು ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರರು ಆಗಿರ್ತಕ್ಕಂಥ ಸುರೇಶ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅವರಲ್ಲಿ ಏನು ಮನವಿ ಮಾಡಿದ್ದೆ ಇವತ್ತಿನ ದಿನ ಭೇಟಿ ಮಾಡಲಿಕ್ಕೆ ಅವಕಾಶ ಏನು ಕಲ್ಪಿಸ್ಕೊಟ್ಟಿದ್ರು ಅದರ ಹಿನ್ನೆಲೆಯಲ್ಲಿ ನಾನು ಸಾರಾಮಹೇಶ್ ಅವರು ಮತ್ತು ಪುಟ್ಟರಾಜ್ ಅವರು ಭೇಟಿ ಮಾಡಲಿಕ್ಕೆ ಇವತ್ತು ಬಂದಂಥದ್ದೇನಿದೆ. ಶಿವಕುಮಾರ್ ಅವರು ಇಷ್ಟೆಲ್ಲ ಒಂದು ಬೆಳವಣಿಗೆಯ ನಡುವೆನೂ ಸಹ ಮಾನಸಿಕವಾಗಿ ಇವತ್ತಿನ ರಾಜಕಾರಣವನ್ನು ಎದುರಿಸ್ತಕ್ಕಂಥದ್ದಕ್ಕೆ ಅವರು ಮುಂದಿನ ದಿನಗಳಲ್ಲೂ ಸಿದ್ಧವಾಗಿದ್ದೇನೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಅವರಲ್ಲಿ ನಾನು ಕಂಡಿದ್ದೇನೆ. ನಾನು ಇವತ್ತು ನಾನು ಭೇಟಿ ಮಾಡಿದಂಥದ್ದು ಒಂದು ಸೌಹಾರ್ದಯುತವಾದಂಥ ಭೇಟಿ. ಅವರ ಮುಂದಿನ ಅವರ ಒಂದು ಹೋರಾಟಕ್ಕೆ ಮಾನಸಿಕವಾಗಿ ಎಲ್ಲ ರೀತಿಯ ವಿಶ್ವಾಸವನ್ನು ಹೊಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಇದೆಲ್ಲವನ್ನು ಹೆದರಿಸಿ ಹೊರಗೆ ಬರ್ತೇನೆ, ಅಂತಿಮವಾಗಿ ಈ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ಪಡಿತೀನಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. ಅಲ್ಲ, ಅವರು ಯಾವಾಗಲೂ ಹೇಳ್ತಾ ಇದ್ರು ಇದು ದ್ವೇಷದ ರಾಜಕಾರಣ ಮಾತ್ರ ನಡೀತಾ ಇದೆ. ಇದು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಅಸತ್ಯ ಏನಿಲ್ಲ. ಇವತ್ತು ಈಗ ನಡೀತಿರ್ತಕ್ಕಂಥ ರಾಜಕಾರಣವನ್ನು ನೋಡಿದಾಗ ಯಾವ ರೀತಿ ಹೋಗ್ತಿದೆ ಅಂತಕ್ಕಂಥದ್ದು ಕಾನೂನು ಅಲ್ಲಿ ಬಲ್ಲವರು ಎಲ್ಲರೂ ತಿಳ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಹಿಂದೆ ಆಗಿರೋ ಪ್ರವಾಹನ ಇನ್ನೂ